ನಿನ್ನ ಹೆಸರಮ್ಮ? ರೋಹಿಣಿ. ಸೊ ಹೇಳಿ, ಇವರಿಗೆ ಟೈಫಾಯ್ಡ್ ಡಯಾಬಿಟಿಸ್ ಎಷ್ಟು ದಿವಸದಿಂದ ಯಾವಾಗ ನೋಟಿಸ್ ಆಯ್ತು? 5 ವರ್ಷ ಇಂದ. ಅಂದ್ರೆ ಇವಳಿಗೆ 8 ವರ್ಷ ಅಂತಂದ್ರೆ 2 ವರ್ಷ ಸ್ಟಾರ್ಟ್ ಆಗಿತ್ತು. ಆಮೇಲೆ ಅದಾದ್ಮೇಲೆ ಟ್ರೀಟ್ಮೆಂಟ್ ಏನ್ ಕೊಡ್ತಾ ಇದ್ರಿ? ಇನ್ಸುಲಿನ್. ಈಗ ಇಲ್ಲಿಂದ ಇಲ್ಲಿ ಎಷ್ಟು ದಿನದಿಂದ ತಗೊಳ್ತಾ ಇದ್ರಿ ಮೆಡಿಸಿನ್? 4 ಮಂತ್ಸ್ ಇಂದ ತಗೊಳ್ತಾ ಇದ್ದೀನಿ ಸರ್. ಏನಿದೆ ಡಿಫ್ರೆನ್ಸ್ ಮೊದಲು ಇವಾಗ ಕೇಳ್ರಿ? ಶುಗರ್ ಒಂದು ಸ್ವಲ್ಪ ನಾರ್ಮಲ್ ಸ್ಟೇಜ್ ಎಲ್ಲ ಬರ್ತಾ ಇದೆ. ಆದಷ್ಟು ಅವಳಿಗೆ ಲೋ ಅಂತಾನೆ ಬರ್ತಿತ್ತು. ಲೋ ಇದ್ದಾಗ ಯಾವಾಗಲೂ ಅಷ್ಟೇ 20-30 ಕೆಳಗೆ ಬಂದು 40 ಕೆಳಗೆ ಬಂದು ಕೂಡ ಫಿಟ್ಸ್ ಬರೋ ಥರ ಆಗೋದು. ಅಂದರೆ ಫುಲ್ ಲೋ ಆಗಿದ್ರೆ ಕಾನ್ಸಸ್ ಇರಲ್ಲ ಅವಳಿಗೆ, ಮತ್ತೆ ನೀರು ಥರ ಬರೋದು, ಪ್ರಜ್ಞೆನೆ ಇರ್ತಿರ್ಲಿಲ್ಲ. ಏನಿಲ್ಲ, ಸಕ್ಕರೆ ಎಲ್ಲ ಕೊಟ್ಟು ಒಂದು 10 ಮಿನಿಟ್ಸ್ ಆದಮೇಲೆ ಅವಳು ಜ್ಞಾನ ಬರ್ತಿದ್ದು. ಈಗ 20 ಇದ್ರು ಕೂಡ 30 ಇದ್ರು ಕೂಡ ನಾರ್ಮಲ್ ಆಗಿ ಇರ್ತಾಳೆ. ಅಶು ಅಂತ ಕೇಳಲ್ಲ. ಯೂರಿನ್ ತುಂಬಾ ಪಸ್ ಮಾಡ್ತಿದ್ಲು, ಯೂರಿನ್ ಕಂಟ್ರೋಲ್ ಆಗಿದೆ, ಅದೆಲ್ಲ ಗ್ರೇಟ್ ಅನ್ಕೋತೀನಿ ಸರ್. ಶುಗರ್ ಕಮ್ಮಿ ಇದ್ದಾಗ ಅವಾಗಲೂ ಅಶು ಅನ್ನೋಳು ತಿರ್ಗಾ ಪ್ರಜ್ಞೆ ತಪ್ತಿತ್ತು. ಈಗ ಅದೆಲ್ಲ ಏನಿಲ್ಲ, ನಾರ್ಮಲ್ ನಾವ್ ಹೇಗಿರ್ತೀವೋ ಹಾಗಿರ್ತಾಳೆ. ಅಂದ್ರೆ ಇವಳು ತಗೊಂಡ ಮೇಲಿಂದ 200 ಒಳಗಡೆನೆ ಇದೆ. 200 ಇಷ್ಟುವರೆಗೂ 4 ತಿಂಗಳಿಂದ ಇನ್ನೂ ದಾಟಿಲ್ಲ. ಮೊದಲು ಡಾಕ್ಟರ್ ಯಾರು ದಾಟಿದ್ರು? 500 ಹೈ ಇರಲಿಲ್ಲ, ಚಾಕ್ಲೇಟ್ ತಿಂದ್ರು ಕೂಡ ಒಂದ್ ಅವರ್ ಮೇಲೆ 600 ಹೈಯೇ ತೋರಿಸೋದು ಯಾವಾಗ್ಲೂ. ಈಗ ಗ್ಲೂಕೋಮೀಟರ್ ಕೂಡ ಯಾವಾಗ್ಲೂ ಅಷ್ಟೇ, 40-60-70 ಅಂದ್ರೆ 200 ಒಳಗಡೆ, 180 ಒಳಗಡೆನೆ ಇರುತ್ತೆ. ಅಂದ್ರೆ ಮೊದ್ಲೇನಂದ್ರೆ ಯಾವಾಗ್ಲೂ ಶುಗರ್ ತಗೊಳ್ಬೇಕಾಯ್ತು, ಲೋ ಇದು ಡೌನ್ ಆಗ್ತಾ ಇತ್ತು. ಹಶು ಅಂತ ನನಗೆ ತುಂಬಾ ಸುಸ್ತಾಗೋದು, ನೀರು ಕುಡಿಯೋಳು, ಅದೇ ಹಶು ಅಂತ ಕೇಳೋಳು. ಈಗ ಏನು ಕೇಳಲ್ಲ ನಮ್ಗೆ, ಅದೇ ಆಶ್ಚರ್ಯ ಅಷ್ಟೇ. ಸೊ ಒಟ್ಟಲ್ಲಿ ಇವಾಗ ಒಂಥರ ಖುಷಿ ಆಗ್ತಿದೆ, ಒಟ್ಟಲ್ಲಿ ಲೈಫ್. ಯಾಕಂದ್ರೆ ಇನ್ನೊಂದು ಮಗು ಸೇಮ್ 7 ವಯಸ್ಸೇನೆ, ಕೆನಡಾದಲ್ಲಿ ವ್ಯಾಂಕೋವರ್ ಇದ್ದಾರೆ, ಆ ಮಗುನು ತಗೊಳ್ತಾ ಇದೆ. ಅವ್ರು ಕೇಳಿದೆ ಹಿಂಗಾಗಿದ್ದ ಶ್ರೀಧರ್ ಮೂರ್ತಿ ಅಂತ ಅವ್ರ ಅಪ್ಪ ಹೆಸರು. ಅಲ್ಲಿಂದ ಅವರ ಮಿಸ್ಸಸ್ ನ ಮಗನ ಕಳಿಸಿದ್ರು ಇದಕ್ಕೆ. ಸೊ ಬಾರಿ ಚೆನ್ನಾಗಿದಾಗ್ತದೆ, ಅದಕ್ಕೆ ನಾನು ಇವ್ರಿಗೆ ನೋಡ್ಬೇಕು ಅಂತಿದ್ದೆ. ಇವತ್ತು ಒಳ್ಳೇದಾಯ್ತು, ಸ್ವಲ್ಪ ದಪ್ಪ ಆಗಿದ್ರೆ ಅದನ್ನ ಅದ್ರ ಸಮಾಧಾನ. ಇನ್ನೊಂದು ಲಿವರ್ ಒಂದು ಆಡ್ ಮಾಡ್ತೀನಿ, ಅದನ್ನ ತಗೊಳ್ಳಿ. ಓಕೆ.